ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರುವಂತಹ ರಿಕ್ರೂಟ್ಮೆಂಟ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ ಅಡ್ವರ್ಟೈಸ್ಮೆಂಟ್. ಸೊ ಈ ರಿಕ್ರೂಟ್ಮೆಂಟ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ, ಪ್ರೊಬೇಷನರ್ ಆಫೀಸರ್ ಹುದ್ದೆಗಳಿಗೆನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಇದೆ. ಹಾಗಾದ್ರೆ ನೀವೇನಾದ್ರೂ ರಿಜಿಸ್ಟ್ರೇಷನ್ಸ್ ಮಾಡಿಸ್ಬೇಕಂದ್ರೆ, ಅಪ್ಲೈ ಮಾಡ್ಬೇಕಾದ್ರೆ ಯಾವ ಒಂದು ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ, https://career/current/openings current-openings ಮೂಲಕ ನೀವು ಏನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೋದಾಗಿದೆ. ಜೊತೆಗೆ ನೋಡ್ರಿ, ನಿಮ್ಗೆ ಏನಾದ್ರೂ ಓಪನಿಂಗ್ಸ್ ಬಗ್ಗೆ ಗೊತ್ತಾಗಬೇಕಾದ್ರೆ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ, https://bank.sbi/career/current-openings ಇಲ್ಲಿ ಹೋಗಿ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಯಾವ್ದಾದ್ರು ಓಪನಿಂಗ್ಸ್ ಇದೆ ಅಂತ ನಾವು ನೋಡ್ಬೋದಾಗಿದೆ. ಹಾಗಾದ್ರೆ ನೋಡ್ರಿ, ಆಕ್ಟಿವಿಟಿನ ನೋಡೋದಾದ್ರೆ, ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ, 7/9/2023 27/9/2023. ಸೊ ನೋಡ್ರಿ, ಅಪ್ಲಿಕೇಶನ್ ಫೀಸ್ ನೀವು ಯಾವಾಗ ತುಂಬೋದಂದ್ರೆ, 7/9/2023 27/9/2023. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಗೆ ಕಾಲ್ ಲೆಟರ್ ನ ನೀವೇನಪ್ಪ ಅಂದ್ರೆ, ಅಕ್ಟೋಬರ್ 2ನೇ ವಾರದ ನಂತರ ಡೌನ್ಲೋಡ್ ಮಾಡ್ಕೋಬಹುದು. ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗ ಇರುತ್ತಂದ್ರೆ, ನವೆಂಬರ್ 2023 ಅದೇ ತರ ನೋಡ್ರಿ, ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾರೆ ಅಂದ್ರೆ, ನವೆಂಬರ್ ಅಥವಾ ಡಿಸೆಂಬರ್ 2023 ಬಿಡ್ತಾರೆ. ಅದೇ ತರನಾಗಿ ಮೇನ್ಸ್ ಕಾಲ್ ಲೆಟರ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದಪ್ಪ ಅಂದ್ರೆ, ನವೆಂಬರ್ ಅಥವಾ ಡಿಸೆಂಬರ್ 2023 ಡೌನ್ಲೋಡ್ ಮಾಡ್ಕೋಬಹುದು. ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಡಿಸೆಂಬರ್ ಅಥವಾ ಜನವರಿ 2024 ಏನಪ್ಪ ಅಂದ್ರೆ, ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ರಿಸಲ್ಟ್ ಅನ್ನ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ, ಡಿಸೆಂಬರ್ ಅಥವಾ ಜನವರಿಯಲ್ಲಿ ರಿಸಲ್ಟ್ ಅನ್ನ ಡಿಕ್ಲರೇಷನ್ ಮಾಡ್ತಾರೆ. ಫೇಸ್ 3 ಅಂದ್ರೆ ಇಂಟರ್ವ್ಯೂಗೆ ಕಾಲ್ ಲೆಟರ್ ಅನ್ನ ನಿಮ್ಗೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಸೈಕೋಮೆಟ್ರಿಕ್ ಟೆಸ್ಟ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಾಡ್ತಾರೆ. ಅದೇ ತರನಾಗಿ ಇಂಟರ್ವ್ಯೂ ಮತ್ತೆ ಗ್ರೂಪ್ ಎಕ್ಸರ್ಸೈಸ್ ಕೂಡ ಜನವರಿ ಅಥವಾ ಫೆಬ್ರವರಿಯಲ್ಲಿ ಇರುತ್ತೆ. ಫೈನಲ್ ರಿಸಲ್ಟ್ ಅನ್ನ ನಿಮ್ಗೆ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ. ಸೊ ಇದಾದ್ಮೇಲೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ SC/ST, OBC ಮತ್ತೆ ರಿಲಿಜಿಯಸ್ಲಿ ಮೈನಾರಿಟಿ ಕಮ್ಯುನಿಟೀಸ್ಗೆ. ಅದಕ್ಕೆ ಕಾಲ್ ಲೆಟರ್ ಯಾವಾಗ ಬರುತ್ತಪ್ಪ ಅಂದ್ರೆ, ಅಕ್ಟೋಬರ್ 1ನೇ ವಾರದ ನಂತರ ಬರುತ್ತೆ. ಪ್ರೀ ಎಕ್ಸಾಮ್ ಟ್ರೈನಿಂಗ್ ನೋಡ್ರಿ, ನಿಮ್ಗೆ ಅಕ್ಟೋಬರ್ 2ನೇ ವಾರದ ನಂತರ ಕೊಡ್ತಾರೆ. ಹಾಗಾದ್ರೆ ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ ನೋಡ್ರಿ, 2000 ವೇಕೆನ್ಸೀಸ್ ಏನಪ್ಪ ಅಂದ್ರೆ ಈಗ ಇದಾವೆ. ಸೊ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ, ಏಜ್ ಲಿಮಿಟ್ ಮತ್ತೆ ಕ್ವಾಲಿಫಿಕೇಶನ್ಸ್ ನೋಡ್ತಾ ಹೋಗೋಣ. ಹಾಗಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದ್ರೆ, ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, 31/12/2023 ಪ್ರಕಾರ, ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ದ ಸೆಂಟ್ರಲ್ ಗವರ್ಮೆಂಟ್, ದೋಸ್ ಹೂ ಆರ್ ಇನ್ ಫೈನಲ್ ಇಯರ್ ಆರ್ ಸೆಮಿಸ್ಟರ್ ಆಫ್ ದೇರ್ ಗ್ರಾಜ್ಯುಯೇಷನ್ ಮೇ ಆಲ್ಸೋ ಅಪ್ಲೈ ಪ್ರೊವಿಷನಲಿ ಸಬ್ಜೆಕ್ಟ್ ಟು ದ ಕಂಡೀಷನ್ ದಟ್ ಇಫ್ ಕಾಲ್ ಫಾರ್ ದ ಇಂಟರ್ವ್ಯೂ ದೇ ಹ್ಯಾವ್ ಟು ಪ್ರೊಡ್ಯೂಸ್ ದ ಪ್ರೂಫ್ ಆಫ್ ಹ್ಯಾವಿಂಗ್ ಪಾಸ್ ದ ಗ್ರಾಜ್ಯುಯೇಷನ್ ಎಕ್ಸಾಮಿನೇಷನ್ ಆನ್ ಆರ್ ಬಿಫೋರ್ 31/12/2023. ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರು ಅಪ್ಲಿಕೇಶನ್ ಹಾಕ್ಬಹುದಪ್ಪ ಅಂದ್ರೆ, ಯಾವೆಲ್ಲ ಪದವೀಧರರು ಅಂದ್ರೆ ಎಲ್ಲಾ ಪದವೀಧರರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಯಾವ ಒಂದು ಅಭ್ಯರ್ಥಿ ನೋಡ್ರಿ, ಯಾವ್ದಾದ್ರು ಪದವಿಯನ್ನ ಅರ್ಹತೆಯನ್ನ ಹೊಂದಿದ್ರೆ, ಅಂದ್ರೆ ನೀವು ಜಸ್ಟ್ ಪದವೀಧರ ಆಗಿದ್ರೆ ಸಾಕು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ, ನೀವೇನಾದ್ರೂ ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ಓದ್ತಾ ಇದ್ರೆ, ನೀವೇನಾದ್ರೂ ಅಪ್ಲಿಕೇಶನ್ಸ್ ಹಾಕ್ಬಹುದು ಅಂದ್ರೆ, ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ಸ್ ಹಾಕ್ಬಹುದು. ಆದ್ರೆ ಒಂದು ಕಂಡೀಷನ್ಸ್ ಏನಪ್ಪ ಅಂದ್ರೆ, ನಿಮ್ನ ಇಂಟರ್ವ್ಯೂಗೆ ಕರೆದಾಗ ಏನಪ್ಪ ಅಂದ್ರೆ, ನೀವು ಈ ಒಂದು ಡಿಗ್ರಿ ಕಂಪ್ಲೀಟ್ ಅನ್ನ ಏನಪ್ಪ ಅಂದ್ರೆ, 31/12/2023 ಮುಂಚೆನೆ ಕಂಪ್ಲೀಟ್ ಮಾಡಿದೀವಿ ಅಂತ ಸರ್ಟಿಫಿಕೇಟ್ ನ ಕೊಡಬೇಕಾಗುತ್ತೆ. ಅಂದ್ರೆ ನಿಮ್ಮ ರಿಸಲ್ಟ್ ಏನಿದೆ, ಡಿಗ್ರಿ ಫೈನಲ್ ಇಯರ್ ರಿಸಲ್ಟ್ ಏನಪ್ಪ ಅಂದ್ರೆ, 31/12/2023 ಬಂದಿರಬೇಕು, ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, ವಯೋಮಿತಿನ ನೋಡೋದಾದ್ರೆ, ಏಜ್ ಲಿಮಿಟ್ ನೋಡ್ರಿ, 1/4/2023 ಪ್ರಕಾರ ಏನಪ್ಪ ಅಂದ್ರೆ, 21 ವರ್ಷದಕ್ಕಿಂತ ಕೆಳಗಿರಬಾರ್ದು, ಜೊತೆಗೆ 30 ವರ್ಷ ಮೀರಿರಬಾರ್ದು. ಜೊತೆಗೆ ನೋಡ್ರಿ, ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂದ್ರೆ, ಯಾರ್ದೆಲ್ಲ ಜನ್ಮದಿನಾಂಕ ಏನಪ್ಪ ಅಂದ್ರೆ, 1/4/2002 ಮೇಲೆ ಇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ, 2/4/1993 ಒಳಗಿರುತ್ತೆ, ಅಂದ್ರೆ 2/4/1993 ನಂತರ 1/4/2002 ಇರ್ತಾರಲ್ಲ, ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಸೊ ನೋಡ್ರಿ, ಯಾರ್ದೆಲ್ಲ ಜನ್ಮದಿನಾಂಕ 2/4/1993 ನಂತರ 1/4/2002 ಇರ್ತಾರಲ್ಲ, ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ, ನೀವೇನಾದ್ರೂ SC/ST ಕ್ಯಾಂಡಿಡೇಟ್ ಆಗಿದ್ರೆ, ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ. OBC ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಜೊತೆಗೆ ವಿಕಲಚೇತನರಾಗಿದ್ರೆ 10 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಅದೇ ತರ ನೋಡ್ರಿ, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಕಮಿಷನರ್ಡ್ ಆಫೀಸರ್ಸ್ ಆಗಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ, 5 ವರ್ಷ ವಯೋಮಿತಿ ಸಡಲಿಕೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ನಾವು ಈ ಕ್ವಾಲಿಫಿಕೇಶನ್ಸ್ ಆಯ್ತು, ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ ಯಾವ ತರನಾಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಷನ್ ಪ್ರೊಸೀಜರ್ಸ್ ಏನಿರುತ್ತಪ್ಪ ಅಂದ್ರೆ, 3 ಹಂತದಲ್ಲಿ ಇರುತ್ತೆ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಅದಾದ್ಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ, ಇಂಟರ್ವ್ಯೂ ಮತ್ತೆ ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ. ಹಾಗಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನೋಡ್ರಿ,
ಪ್ರಿಲಿಮಿನರಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಮೂರು ಸೆಕ್ಷನ್ಸ್ ಇರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಇಂದ. ಸೊ ಒಟ್ಟು 100 ಕ್ವಶನ್ಸ್ ಕೇಳ್ತಾರೆ, 1 hour ಡ್ಯೂರೇಷನ್ಸ್ ಇರುತ್ತೆ, 100 ಕ್ವಶನ್ಸ್ 100 ಮಾರ್ಕ್ಸ್ಗೆ. ಸೊ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ, ಇಲ್ಲಿ 20 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ ನಿಮಗೆ 35 ಕ್ವಶನ್ಸ್ ಕೇಳ್ತಾರೆ, 35 ಮಾರ್ಕ್ಸ್ಗೆ 20 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಇಂದ ನಿಮಗೆ 35 ಕ್ವಶನ್ಸ್ ಕೇಳ್ತಾರೆ, 35 ಮಾರ್ಕ್ಸ್ಗೆ 20 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಒಟ್ಟು ನೋಡ್ರಿ 100 ಕ್ವಶನ್ಸ್ ಕೇಳ್ತಾರೆ, 100 ಮಾರ್ಕ್ಸ್ಗೆ 1 hour ಡ್ಯೂರೇಷನ್ಸ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಷನ್ ಕ್ರೈಟೀರಿಯಾ ಫಾರ್ ಮೈನ್ಸ್ ಎಕ್ಸಾಮಿನೇಷನ್. ಕ್ಯಾಟಗರಿ ವೈಸ್ ಮೆರಿಟ್ ಲಿಸ್ಟ್ ವಿಲ್ ಬಿ ಡ್ರಾನ್ ಆನ್ ದ ಬೇಸಿಸ್ ಆಫ್ ದ ಅಗ್ರಿಗೇಟ್ ಮಾರ್ಕ್ಸ್ ಕೋಡ್ ಇನ್ ಅ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ದೇರ್ ವಿಲ್ ಬಿ ನೋ ಸೆಕ್ಷನಲ್ ಕಟ್ ಆಫ್. ಕ್ಯಾಂಡಿಡೇಟ್ಸ್ ನಂಬರಿಂಗ್ 10 times ದ ಅಪ್ರಾಕ್ಸಿಮೇಟ್ ದ ನಂಬರ್ ಆಫ್ ವೇಕೆನ್ಸೀಸ್ ಇನ್ ಈಚ್ ಕ್ಯಾಟಗರಿ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಮೈನ್ ಎಕ್ಸಾಮಿನೇಷನ್ ಫಾರ್ ದ ಫ್ರಮ್ ದ ಟಾಪ್ ಆಫ್ ದ ಅಬೌವ್ ದ ಮೆರಿಟ್ ಲಿಸ್ಟ್. ಅಂದ್ರೆ ನೋಡ್ರಿ, ಪ್ರತಿಯೊಂದು ಸೆಕ್ಷನ್ ವೈಸ್ ಏನಪ್ಪಾ ಅಂದ್ರೆ ಕಟ್ ಆಫ್ ಅನ್ನ ತೆಗಿತಾರೆ, ಜೊತೆಗೆ ಪ್ರತಿ ಸೆಕ್ಷನ್ ಅಲ್ಲಿ ಏನಪ್ಪಾ ಅಂದ್ರೆ 10 ಪಟ್ಟು ಏನಿರುತ್ತೆ ಅಂದ್ರೆ, ಈಗ ನೋಡ್ರಿ ಒಂದು ಹುದ್ದೆ ಇದ್ರೆ ಅಲ್ಲಿ 10 ಜನರು ಏನ್ ಎಲಿಜಿಬಲ್ ಆಗ್ತಾರಲ್ಲ ಅಂತವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿ ಮೈನ್ಸ್ ಎಕ್ಸಾಮಿನೇಷನ್ ಗೆ ಕಳಿಸ್ತಾರೆ. ನೆಕ್ಸ್ಟ್ ನೋಡ್ರಿ, ಮೈನ್ಸ್ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ, ಮೈನ್ಸ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಆನ್ಲೈನ್, ವಿಲ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಫಾರ್ 200 ಮಾರ್ಕ್ಸ್ ಅಂಡ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಫಾರ್ 50 ಮಾರ್ಕ್ಸ್. ಡಿಸ್ಕ್ರಿಪ್ಟಿವ್ ಟೆಸ್ಟ್ ವಿಲ್ ಬಿ ಅಡ್ಮಿನಿಸ್ಟರ್ಡ್ ಇಮಿಡಿಯೇಟ್ಲಿ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ದ ಆಬ್ಜೆಕ್ಟಿವ್ ಟೆಸ್ಟ್ ಅಂಡ್ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಟೈಪ್ ದೇರ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆನ್ಸರ್ಸ್ ಆನ್ ದ ಕಂಪ್ಯೂಟರ್ಸ್. ನೋಡ್ರಿ, ಮೈನ್ಸ್ ಎಕ್ಸಾಮಿನೇಷನ್ ಅನ್ನ 2 ಹಂತದಲ್ಲಿ ಮಾಡ್ತಾರೆ, ಒಂದು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ, ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೈಪ್ ಟೆಸ್ಟ್. ಆಬ್ಜೆಕ್ಟಿವ್ ಅಂದ್ರೆ ನಿಮ್ಗೆ ಇಲ್ಲೇನಪ್ಪ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ, ಡಿಸ್ಕ್ರಿಪ್ಟಿವ್ ಅಂದ್ರೆ ನೀವಲ್ಲಿ ಬರಿಬೇಕಾಗುತ್ತೆ. ಸೊ ನೋಡ್ರಿ, ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ 4 sections ಇರುತ್ತೆ. ಫಸ್ಟ್ ಏನಂದ್ರೆ ರೀಸನಿಂಗ್ ಮತ್ತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇಂದ ನಿಮ್ಗೆ 40 questions ಕೇಳ್ತಾರೆ, 50 ಮಾರ್ಕ್ಸ್ಗೆ 50 ನಿಮಿಷ ಡ್ಯೂರೇಷನ್ಸ್ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸ್ ಇಂದ ನಿಮ್ಗೆ 30 questions ಕೇಳ್ತಾರೆ, 50 ಮಾರ್ಕ್ಸ್ಗೆ 45 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಜನರಲ್ ಎಕಾನಮಿ ಮತ್ತೆ ಬ್ಯಾಂಕಿಂಗ್ ಅವೇರ್ನೆಸ್ ಇಂದ ನಿಮ್ಗೆ 50 questions ಕೇಳ್ತಾರೆ, 60 ಮಾರ್ಕ್ಸ್ಗೆ 45 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ನಿಮ್ಗೆ 35 questions ಕೇಳ್ತಾರೆ, 40 ಮಾರ್ಕ್ಸ್ಗೆ 40 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಒಟ್ಟು ನೋಡ್ರಿ, 155 questions ಇರುತ್ತೆ, 200 ಮಾರ್ಕ್ಸ್ಗೆ 3 hour ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಇಲ್ಲೇನ್ ಮಾಡ್ಬೇಕಂದ್ರೆ ನೀವು ಲೆಟರ್ ರೈಟಿಂಗ್ ಮತ್ತೆ ಎಸ್ ಎನ್ ಬರಿಬೇಕಾಗತ್ತೆ. 2 questions ಕೇಳ್ತಾರೆ, 50 ಮಾರ್ಕ್ಸ್ಗೆ 1/2 ಗಂಟೆ ನಿಮ್ಗೆ ಕಾಲಾವಕಾಶ ಇರುತ್ತೆ. ಜೊತೆಗೆ ನೋಡ್ರಿ, ಏನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ಫೆನಾಲ್ಟಿ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದ್ರೆ ದೇರ್ ವಿಲ್ ಬಿ ಫೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕ್ಡ್ ಇನ್ ದ ಆಬ್ಜೆಕ್ಟಿವ್ ಟೈಪ್ ಆಬ್ಜೆಕ್ಟಿವ್ ಟೆಸ್ಟ್ ಫಾರ್ ಈಚ್ ಕ್ವಶನ್ಸ್ ಫಾರ್ ವಿಚ್ ರಾಂಗ್ ಆನ್ಸರ್ ಹ್ಯಾಸ್ ಬೀನ್ ಗಿವನ್ ಬೈ ಎ ಕ್ಯಾಂಡಿಡೇಟ್ 1/4 ಆಫ್ ದ ಮಾರ್ಕ್ಸ್ ಅಸೈನ್ ಟು ದಟ್ ಕ್ವಶನ್ಸ್ ವಿಲ್ ಬಿ ಡಿಡಕ್ಟೆಡ್ ಆಸ್ ಪೆನಾಲ್ಟಿ ಟು ಅರೈವ್ ಅಟ್ ಎ ಕರೆಕ್ಟೆಡ್ ಸ್ಕೋರ್. ಅಂದ್ರೆ ನೋಡ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೊಟ್ಟಿರ್ತಾರಲ್ಲ ಅದ್ರ 1/4 ಭಾಗದಷ್ಟು ಏನಪ್ಪಾ ಅಂದ್ರೆ ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ಇಫ್ ಅ ಕ್ವಶನ್ ಈಸ್ ಲೆಫ್ಟ್ ಬ್ಯಾಂಕ್ ಅಂಡ್ ದಟ್ ಈಸ್ ಇಫ್ ನೋ ಆನ್ಸರ್ ಈಸ್ ಮಾರ್ಕ್ ಬೈ ಎ ಕ್ಯಾಂಡಿಡೇಟ್ ದೇರ್ ವಿಲ್ ಬಿ ನೋ ಪೆನಾಲ್ಟಿ ಫಾರ್ ದಟ್ ಕ್ವಶನ್ಸ್. ಅಂದ್ರೆ ಇನ್ ಕೇಸ್ ನೀವು ನೋಡ್ರಿ ಯಾವುದೇ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಲಿಲ್ಲ ಅಂದ್ರೆ ಯಾವುದೇ ತರ ಅಂತ ಪೆನಾಲ್ಟಿಯನ್ನು ನಿಮ್ಗೆ ಇಲ್ಲಿ ಕೊಡೋದಿಲ್ಲ. ಇದಾದ್ಮೇಲೆ ನೋಡ್ರಿ, ಸೆಲೆಕ್ಷನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ, ಸೆಲೆಕ್ಷನ್ ಮಾರ್ಕ್ಸ್ ವಿಲ್ ನಾಟ್ ಬಿ ಮೇಂಟೈನ್ ಬೈ ಬೋತ್ ಪ್ರಿಲಿಮಿನರಿ ಅಂಡ್ ಮೈನ್ಸ್ ಎಕ್ಸಾಮಿನೇಷನ್. ಸೆಕ್ಷನಲ್ ಮಾರ್ಕ್ಸ್ ಏನಿರುತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಪ್ರಿಲಿಮಿನರಿ ಮತ್ತೆ ಮೈನ್ಸ್ ಎಕ್ಸಾಮ್ ಅಲ್ಲಿ ಮೇಂಟೈನ್ ಮಾಡಲ್ಲ. ಸೆಲೆಕ್ಷನ್ ಕ್ರೈಟೀರಿಯಾ ಏನಿರುತ್ತೆ ಅಂದ್ರೆ, ಫೇಸ್ ತ್ರೀಗೆ ಕ್ಯಾಟಗರಿ ವೈಸ್ ಮೆರಿಟ್ ಲಿಸ್ಟ್ ವಿಲ್ ಬಿ ಡ್ರಾನ್ ಆನ್ ದ ಬೇಸಿಸ್ ಆಫ್ ದ ಅಗ್ರಿಗೇಟ್ ಮಾರ್ಕ್ಸ್ ಕೋಡ್ ಇನ್ ಫೇಸ್ ಟೂ. ದೇರ್ ವಿಲ್ ಬಿ ನೋ ಸೆಕ್ಷನಲ್ ಕಟ್ ಆಫ್. ಕ್ಯಾಂಡಿಡೇಟ್ಸ್ ನಂಬರಿಂಗ್ ಅಪ್ ಟು 3 times ದ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ದ ಕ್ಯಾಟಗರಿ ವೈಸ್ ವೇಕೆನ್ಸೀಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಫೇಸ್ 3 ಫ್ರಮ್ ದ ಟಾಪ್ ಆಫ್ ದ ಕ್ಯಾಟಗರಿ ವೈಸ್ ಮೆರಿಟ್ ಲಿಸ್ಟ್ ಸಬ್ಜೆಕ್ಟ್ ಟು ಕ್ಯಾಂಡಿಡೇಟ್ ಸ್ಕೋರಿಂಗ್ ದ ಮಿನಿಮಮ್ ಅಗ್ರಿಗೇಟ್ ಕ್ವಾಲಿಫೈಯಿಂಗ್ ಸ್ಕೋರ್ ಆಸ್ ಡಿಸೈಡೆಡ್ ಬೈ ದ ಬ್ಯಾಂಕ್. ಅಂದ್ರೆ ನೋಡ್ರಿ, ಯಾವುದೇ ತರ ಅಂತ ಸೆಕ್ಷನಲ್ ಕಟ್ ಆಫ್ ಇರಲ್ಲ, ಬಟ್ ಸೆಲೆಕ್ಷನ್ಸ್ ಯಾವ ತರ ಮಾಡ್ತಾರೆ ಅಂದ್ರೆ ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಿದೆಯಲ್ಲ ಅದ್ರದ್ದು ಏನಪ್ಪ ಅಂದ್ರೆ 3 ಪಟ್ಟಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ವ್ಯೂಗೆ ಕರೀತಾರೆ. ಸೊ ನೋಡ್ರಿ, ಫಸ್ಟ್ ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಹುದ್ದೆಗೆ 10 times ಅಥವಾ 10 ಪಟ್ಟಷ್ಟು ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಫೇಸ್ ಟು ಎಕ್ಸಾಮಿನೇಷನ್ ಕರೀತಾರೆ. ನೆಕ್ಸ್ಟ್ ಫೇಸ್ ಟು ಇಂದ ಫೇಸ್ ತ್ರೀಗೆ ಮೇನ್ಸ್ ಇಂದ ಇಂಟರ್ವ್ಯೂ ಕರಿಬೇಕಾದ್ರೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಹುದ್ದೆಗೆ 3 ಜನ ಅಥವಾ 3 ಪಟ್ಟು ವೇಕೆನ್ಸೀಸ್ ಇರುವಷ್ಟು ಏನಪ್ಪಾ ಅಂದ್ರೆ ಜನರನ್ನ ಕರೀತಾರೆ. ಇದಾದ್ಮೇಲೆ ನೋಡ್ರಿ, ಸೈಕೋಮೆಟ್ರಿಕ್ ಟೆಸ್ಟ್ ಮಾಡ್ತಾರೆ. ದ ಬ್ಯಾಂಕ್ ವಿಲ್ ಕಂಡಕ್ಟ್ ಸೈಕೋಮೆಟ್ರಿಕ್ ಟೆಸ್ಟ್ ಫಾರ್ ಪರ್ಸನಾಲಿಟಿ ಪ್ರೊಫೈಲಿಂಗ್ ಆಫ್ ದೋಸ್ ಕ್ಯಾಂಡಿಡೇಟ್ಸ್ ಹೂ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಫೇಸ್ 3. ಫೈಂಡಿಂಗ್ ಆಫ್ ದ ಟೆಸ್ಟ್ ಮೇ ಬಿ ಪ್ಲೇಸ್ಡ್ ಬಿಫೋರ್ ದ ಇಂಟರ್ವ್ಯೂ ಪ್ಯಾನಲ್ ಫಾರ್ ಹ್ಯಾವಿಂಗ್ ಥರೋ ಪ್ರಾಸ್ಪೆಕ್ಟಿವ್ ಆನ್ ದ ಕ್ಯಾಂಡಿಡೇಟ್ಸ್. ಅಂದ್ರೆ ನೋಡ್ರಿ, ಇಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ, ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ವ್ಯೂಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸೈಕೋಮೆಟ್ರಿಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಪರ್ಸನಾಲಿಟಿ ಪ್ರೊಫೈಲಿಂಗ್ ಯಾವ ತರನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮಾಡ್ತಾರೆ. ಟೆಸ್ಟ್ ಸ್ಟ್ರಕ್ಚರ್ ಏನಿರುತ್ತೆ ನೋಡ್ರಿ, ಗ್ರೂಪ್ ಎಕ್ಸಸೈಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಟೋಟಲ್ 50 ಮಾರ್ಕ್ಸ್ಗೋಸ್ಕರ ನಿಮ್ಗೆ ಏನಪ್ಪ ಅಂದ್ರೆ ಇದನ್ನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾರೆ.
phase 2 examination both in objective test and descriptive test will be added to the marks obtained in the phase 3 for fulfilling the final merit list. ಅಂದ್ರೆ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ನೀವೇನ್ ಮಾರ್ಕ್ಸ್ ತಗೊಂತಿರಲ್ಲ ಅದನ್ನ ಯಾವುದೇ ತರನಾಗಿ ಮೆರಿಟ್ ಕನ್ಸಿಡರೇಷನ್ ಮಾಡಿರಲ್ಲ. ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನೀವೇನ್ ಮಾರ್ಕ್ಸ್ ಗಳಿಸಿರಲ್ಲ ಅದನ್ನ ನಿಮ್ಗೆ ಏನಪ್ಪ ಅಂದ್ರೆ ಮೆರಿಟ್ ಲಿಸ್ಟ್ ಗೆ ಕನ್ಸಿಡರೇಷನ್ ಮಾಡ್ತಾರೆ. ಫೇಸ್ ಟು ಅಲ್ಲಿ ಏನಪ್ಪ ಅಂದ್ರೆ ಆಬ್ಜೆಕ್ಟಿವ್ ಟೆಸ್ಟ್ ಮತ್ತೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಲ್ಲಿ ಏನ್ ಮಾರ್ಕ್ಸ್ ತಗೊಂತಿರಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂತಿರಲ್ಲ ಅದನ್ನೆಲ್ಲ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಏನಪ್ಪ ಅಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಅವರು ಡ್ರಾ ಮಾಡ್ತಾರೆ. ಸೊ ನೋಡ್ರಿ ಇಂಟರ್ವ್ಯೂ ಎಷ್ಟಿರುತ್ತೆ ಅಂದ್ರೆ 50 ಮಾರ್ಕ್ಸ್ ಇರುತ್ತೆ, ಗ್ರೂಪ್ ಎಕ್ಸಸೈಸ್ 20 ಅಂಕಗಳಿರುತ್ತೆ, ಜೊತೆಗೆ 30 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಟೋಟಲ್ 50 ಮಾರ್ಕ್ಸ್ ಇಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕಾಲ್ ಲೆಟರ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರೊಬೇಷನ್ ಎಷ್ಟಿರುತ್ತೆ, ಪಬ್ಲಿಕ್ ರಿಸಲ್ಟ್ ಪಬ್ಲಿಕೇಶನ್ಸ್ ಅನ್ನು ಕೂಡ ಮಾಡ್ತಾರೆ. ಹಾಗಾದ್ರೆ ನಿಮ್ಗೆ ಪ್ರತಿ ತಿಂಗಳ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ ನೋಡ್ರಿ ಸ್ಟಾರ್ಟಿಂಗ್ ಬೇಸಿಕ್ ಪೇ ಸ್ಕೇಲ್ ಎಷ್ಟಿದೆ ಅಂದ್ರೆ 41,960 ರೂಪಾಯಿಂದ ನಿಮ್ಗೆ ಏನಪ್ಪ ಅಂದ್ರೆ ಅಪ್ ಟು 63,840 ವರೆಗೂ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಸ್ಕೇಲ್ ಅಲ್ಲೇ ನಿಮ್ಗೆ ಸಂಬಳವನ್ನ ಕೊಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಜಾಯಿನಿಂಗ್ ಟ್ರೈನಿಂಗ್ ಅಂಡ್ ಕೆರಿಯರ್ ಪಾತ್ ಬೇರೆ ಇರುತ್ತೆ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶಾಲ್ ಬಿ ಪ್ರೊವೈಡೆಡ್ ಅ ಬೇಸಿಕ್ ಬ್ಯಾಂಕಿಂಗ್ ನಾಲೆಜ್ ಥ್ರೂ ಆನ್ಲೈನ್ ಕೋರ್ಸ್ ವಿಚ್ ವಿಲ್ ಬಿ ಕಂಪ್ಲೀಟ್ ಬಿಫೋರ್ ದ ಜಾಯಿನಿಂಗ್. ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಅಟ್ ದ ಟೈಮ್ ಆಫ್ ಜಾಯಿನಿಂಗ್ ವಿಲ್ ಹ್ಯಾವ್ ಟು ಎಕ್ಸಿಕ್ಯೂಟ್ ಅ ಬಾಂಡ್ ವ್ಯಾಲ್ಯೂ ಆಫ್ 2 ಲ್ಯಾಕ್ ಟು ಸರ್ವ್ ದ ಬ್ಯಾಂಕ್ ಫಾರ್ ಅ ಮಿನಿಮಮ್ ಪೀರಿಯಡ್ ಆಫ್ 3 ಇಯರ್ಸ್. ದ ಬಾಂಡ್ ವಿಲ್ ಬಿ ಇನ್ವೋಕ್ ಬೈ ದ ಬ್ಯಾಂಕ್ ಇಫ್ ದ ಕ್ಯಾಂಡಿಡೇಟ್ಸ್ ರಿಸೈನ್ ಫ್ರಮ್ ದ ಸರ್ವಿಸ್ ಆಫ್ ದ ಬ್ಯಾಂಕ್ ಬಿಫೋರ್ ಎಕ್ಸ್ಪೈರಿ ಆಫ್ ದ 3 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಜಾಯಿನಿಂಗ್. ಅಂದ್ರೆ ನೋಡ್ರಿ ನೀವು ಜಾಯಿನ್ ಆಗೋದಕ್ಕಿಂತ ಮುಂಚೆ ಏನ್ ಮಾಡ್ತಾರಪ್ಪ ಅಂದ್ರೆ 2 ಲಕ್ಷ ರೂಪಾಯಿ ಬಾಂಡ್ ಮಾಡ್ತಾರೆ. ಅಲ್ಲಿ ನೀವು ಏನಂದ್ರೆ ಮಿನಿಮಮ್ 3 ಇಯರ್ ಸರ್ವಿಸ್ ಅನ್ನ ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವು ಮಿನಿಮಮ್ 3 ಇಯರ್ ಸರ್ವಿಸ್ ಅನ್ನ ಕೊಡಲಿಲ್ಲ ಅಂದ್ರೆ ಆ ಬಾಂಡ್ ಅಮೌಂಟ್ ಅನ್ನ ನಿಮ್ಗೆ ಏನಪ್ಪ ಅಂದ್ರೆ ಕೊಡೋದಿಲ್ಲ. ನೆಕ್ಸ್ಟ್ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇಲ್ಲಿ ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಒಬಿಸಿ ಕ್ಯಾಂಡಿಡೇಟ್ ಗೆ ಏನಪ್ಪ ಅಂದ್ರೆ 750 ರೂಪಾಯಿ ಇರುತ್ತೆ. ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಜೊತೆಗೆ ನೋಡ್ರಿ ನಂಬರ್ ಆಫ್ ಅಟೆಂಪ್ಟ್ಸ್ ಬೇರೆ ಇದೆ. ಎಷ್ಟು ಚಾನ್ಸ್ ಅಲ್ಲಿ ನೀವು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಬೇಕಂದ್ರೆ ನೀವೇನಾದ್ರೂ ಜನರಲ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ರೆ 4 ಚಾನ್ಸ್ ತಗೋಬಹುದು. ಆಮೇಲೆ ನೋಡ್ರಿ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ 7 ಚಾನ್ಸಸ್ ಇರುತ್ತೆ. ಜೊತೆಗೆ ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ಯಾವುದೇ ತರನಂತ ರಿಸ್ಟ್ರಿಕ್ಷನ್ಸ್ ಇಲ್ಲಿ ಇರೋದಿಲ್ಲ. ಸೊ ಒಬಿಸಿ ಪಿಡಬ್ಲ್ಯೂ ಡಿ ಅಂದ್ರೆ ವಿಕಲಚೇತನರಾಗಿದ್ರೆ ನೀವು ಒಬಿಸಿ ಸೆಕ್ಷನ್ ಸೇರಿದ್ರೆ 7 ಚಾನ್ಸ್ ಅನ್ನ ಕೊಡ್ತಾರೆ. ಅದೇ ತರನ ವಿಕಲಚೇತನರಾಗಿದ್ರೆ ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಜನರಲ್ ಕ್ಯಾಟಗರಿಗೆ ಸಿಕ್ಕಿದ್ರೆ 7 ಚಾನ್ಸಸ್ ಇರುತ್ತೆ. ಇದು ಬಿಟ್ಟು ಎಸ್ಸಿ ಎಸ್ಟಿ ವಿಕಲಚೇತನರಿಗೆ ನೋಡ್ರಿ ಯಾವುದೇ ತರನಂತ ರೆಸ್ಟ್ರಿಕ್ಷನ್ಸ್ ಇರಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಚಾನ್ಸ್ ವರೆಗೂ ನೀವು ಕ್ಲಿಯರ್ ಅನ್ನ ಮಾಡಬಹುದು. ಸೊ ಹೌ ಟು ಅಪ್ಲೈ ಅಂದ್ರೆ 7/9/2023 27/9/2023 ವರೆಗೂ ನೀವೇನ್ ಮಾಡಬಹುದಪ್ಪ ಅಂದ್ರೆ SBI ವೆಬ್ಸೈಟ್ ಅನ್ನ ಯೂಸ್ ಮಾಡಿಕೊಂಡು ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕಬಹುದಾಗಿದೆ. ಅದು ಕೂಡ ನೋಡ್ರಿ https://bank.sbi/career/current-openings ಇಲ್ಲಿ ಮೂಲಕ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬಹುದಾಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ಸ್ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಕರ್ನಾಟಕದಲ್ಲಿ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂದ್ರೆ ಬೆಳಗಾವಿ, ಬೆಂಗಳೂರು, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಬಳ್ಳಿ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಆದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ. ಸೊ ಇದು ಏನಪ್ಪಾ ಅಂದ್ರೆ SBI ದಲ್ಲಿ ಇರುವಂತಹ 200 ಪ್ರೊಬೇಷನರ್ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.